ಸಚಿವರ ವಿರುದ್ಧ ಕೆಂಪಣ್ಣ ಕಮಿಷನ್ ಆರೋಪ ವಿಚಾರ ಅದು ಮತ್ತೆ ಸದ್ದು ಮಾಡ್ತಾ ಇದೆ ಅದಕ್ಕೆ ಪೂರಕವಾದಂತ ಮತ್ತಷ್ಟು ಮಾಹಿತಿ ನೋಡ್ತಾ ಹೋಗೋಣ ಇದು ಕಾಂಗ್ರೆಸ್ ಪ್ರಾಯೋಜಿತ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಓಕೆ ಇದು ಕಾಂಗ್ರೆಸ್ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಅನ್ನುವ ತರದಲ್ಲಿ ಮಾತಾಡಿದ್ದಾರೆ ಕೃಷಿ ಸಚಿವ ಬಿಸಿ ಪಾಟೀಲ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಕೆಂಪಣ್ಣ ಅವರನ್ನು ಮೆಂಟಲ್ ಆಸ್ಪತ್ರೆಗೆ ಸೇರಿಸೋದು ಒಳ್ಳೆಯದು ಅನ್ಸತ್ರಿ ಕೆಂಪಣ್ಣ ನ್ಯಾಯಾಂಗ ತನಿಖೆ ಆಗಬೇಕು ಅಂತಾರೆ ಆದರೆ ಅವರು ಕಂಪ್ಲೇಂಟ್ ಕೊಡಬೇಕಲ್ವಾ ದಾಖಲೆ ಕೊಟ್ಟರೆ ಅದರ ಬಗ್ಗೆ ಕ್ರಮ ಕೈಗೊಳ್ಳುತ್ತೀವಿ ಮಾನನಷ್ಟ ಮೊಕದ್ದಮೆ ಹಾಕೋ ವಿಚಾರ ಅದನ್ನ ಸಿಎಂ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂತ ಬಿಸಿ ಪಟೇಲ್ ಹೇಳ್ತಾ ಇದ್ದಾರೆ ಅಲ್ಲ ರೀ ನಾನು ಹೇಳ್ತಾ ಇದೀನಿ ಒಬ್ಬ ಪತ್ರಕರ್ತನಾಗಿ ಬಿಸಿ ಪಟೇಲ್ ಅವರೇ ಈಗ ನೀವು ಯಾಕೆ ಸಿಎಂ ಜೊತೆ ಚರ್ಚೆ ಮಾಡ್ತೀರಿ ಮಾನನಷ್ಟ ಮೊಕದ್ದಮೆ ಹಾಕಬೇಕಲ್ಲ ಅವರು ಆರೋಪ ಮಾಡ್ತಾ ಇದ್ದಾರೆ ಅಂತ ಹಾಕಬೇಕು ನೀವು ಇಮಿಡಿಯೇಟ್ ಆಗಿ ಆಕ್ಷನ್ ತೆಗೆದುಕೊಳ್ಳಿ ಅಲ್ಲ ಅಂದ್ರೆ ನೀವು ಇಲ್ಲಿ ಲೋಪದೋಷ ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡಬೇಕಾ ನಂಬಲ್ಲಲ್ಲ ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತೆ ಯಾಕೆ ತಡ ಮಾಡ್ತಿದ್ದೀರಿ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಗಳನ್ನು ಹುಡುಕ್ತಾ ಇದ್ದೀರಿ ಅನ್ನೋದು ಜನರ ಒಂದು ಅಭಿಪ್ರಾಯ ದಾಖಲೆ ಕೊಟ್ರ ಅವರ ಬಗ್ಗೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳ್ತಾ ಇದ್ದೀರಿ ದಾಖಲೆ ಕೊಡೋಂಗ ಇದೆಯಾ ಸಿಸ್ಟಮ್ ಅಂದ್ರೆ ಅದಷ್ಟು ಗಟ್ಟಿತನವಾಗಿರುತ್ತೆ ನ್ಯಾಯಾಂಗ ತನಿಖೆ ಆಗದಾದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಓಕೆ ನೋಡೋಣ ಬಿಸಿ ಪಟೇಲ್ ಏನು ಮಾತನಾಡಿದ್ದಾರೆ ಗಮನಿಸೋಣ ಬನ್ನಿ ಮೆಂಟಲ್ ಹಾಸ್ಪಿಟಲ್ ಗೆ ಕಳಿಸಿ ಚೆಕ್ ಮಾಡಿಸೋದು ಒಳ್ಳೇದು ಯಾಕೆಂದ್ರೆ ಯಾವುದೇ ಆಧಾರ ಇಲ್ಲದೇನೆ ಸುಮ್ಮನೆ 40% ಕಮಿಷನ್ 40% ಕಮಿಷನ್ ಅಂತ ಹೇಳ್ಕೊಂಡು ಹೋದ್ರೆ ಯಾವುದೇ ಆಧಾರ ಇಲ್ಲದೆ ಹೇಳ್ಕೊಂಡು ಹೋಗೋದು ಮೂರ್ಖತನದ ಪರಮಾವಧಿ ಅಂತ ಮತ್ತೆ ಇದು ಕಾಂಗ್ರೆಸ್ ಪ್ರಾಯೋಜಿತ ಇದು ಸ್ಪಾನ್ಸರ್ಡ್ ಬೈ ಕಾಂಗ್ರೆಸ್ ಅಂತ ಹೇಳಲಿಕ್ಕೆ ಯಾವುದೇ ಮುಜುಗರ ಇಲ್ಲ ಇಟ್ ಇಸ್ ಸ್ಪಾನ್ಸರ್ಡ್ ಬೈ ಕಾಂಗ್ರೆಸ್ ಮತ್ತೆ ಆ ಮನುಷ್ಯನ ಮೆಂಟಲ್ ಹಾಸ್ಪಿಟಲ್ ಕಳಿಸಿ ಚೆಕ್ ಮಾಡಿ ಓಕೆ ಬಹುತೇಕ ಜನಪ್ರತಿನಿಧಿಗಳು ಸಚಿವರು ಶಾಸಕರು ಸೋ ಕಾಲ್ಡ್ ರಾಜಕಾರಣಿಗಳೆಲ್ಲ ಎಲ್ಲ ಸ್ಪಷ್ಟತೆಯನ್ನ ಎಲ್ಲ ಟೈಮ್ ಅಲ್ಲೂ ದಾಖಲೆಗಳನ್ನು ಕೊಡ್ತಾರ ಚುನಾವಣೆ ಬಂದಾಗ ಒಂದು ಹೇಳ್ತೀರಿ ನನಗೆ ಹಂಗಾಗಿ ತಿಂಗಾಗಿತ್ತು ಅಗತ್ಯ ಬಂದಾಗ ದಾಖಲೆ ಕೊಡ್ತೀನಿ ಅಂತ ಹೇಳ್ತಿದ್ದೀರಲ್ಲ ನೀವು ಗಾಳಿಲಿ ಗುಂಡು ಹಾರಿಸಲ್ವಾ ಹಾಗಾದ್ರೆ ನಿಮ್ಮನ್ನು ಎಲ್ಲ ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕಾ ಹೀಗೂ ಪ್ರಶ್ನೆಗಳು ಬರುತ್ತವೆ ಬಿಸಿ ಪಟೇಲ್ರೆ ಅದಕ್ಕೆ ನೀವು ಉತ್ತರ ಕೊಡಬೇಕು ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡಬೇಕಾ ನಂಬಲ್ಲಲ್ಲ ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತೆ ಯಾಕೆ ತಡ ಮಾಡ್ತಿದ್ದೀರಿ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ